ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆಗೇ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಬಂದು ಒಂದು ಟೆನ್ ಓ ಕ್ಲಾಕ್ ಆ ಥರ ಆಗಿದೆ ಸೊ ಇವಾಗ ಮಾರ್ನಿಂಗ್ ಪೂಜೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಆಷಾಢ ಶುಕ್ರವಾರದ ವ್ಲಾಗ್ ಫ್ರೆಂಡ್ಸ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೇಗನೆ ಪೂಜೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಟ್ ನಾನು ಇವತ್ತು ದೇವ್ರ ಸಾಮಾನನ್ನು ತೊಳ್ದಿಲ್ಲ ನೆಕ್ಸ್ಟ್ ಮಂಡೇ ಅಥವಾ ತಷ್ಟೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ವೀಕ್ ತೊಳೆದಿದ್ದೆ ವೀಕ್ಲಿ ಒನ್ಸ್ ಆ್ಯಕ್ಚುಲಿ ನಾನು ದೇವ್ರ ಸಾಮಾನನ್ನು ತೊಳ್ಕೊಳ್ತೀನಿ ಕೆಲವೊಂದು ಸತ ಏನಾದರೂ ತೊಳೆಯೋಕ್ಕಾಗಿಲ್ಲ ಕೆಲವೊಂದು ಸತ ಏನಾದರೂ ಇನ್ ಬಿಟ್ವೀನ್ ಮಧ್ಯದಲ್ಲಿ ಅಂತ ಅಂದಾಗ ನಾನು ಅಟ್ಲೀಸ್ಟ್ ಅದ್ರ ನೆಕ್ಸ್ಟ್ ನಾನು ಒನ್ ವೀಕ್ ಆದಮೇಲೆ ನೆಕ್ಸ್ಟ್ ಮಂಡೇ ಅಥವಾ ಅಷ್ಟೇ ಯಾವುದು ಬರುತ್ತೆ ಆ ವಾರ ನಾನು ದೇವ್ರ ಸಾಮಾನ ತೊಳ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಆಷಾಢ ಶುಕ್ರವಾರ ಒಂಥರ ಅವತ್ತು ನಿಜವಾಗ್ಲೂ ಒಂಥರ ಇರುತ್ತೆ ವಾತಾವರಣವೇ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಫುಲ್ ಮೋಡ ಕವಿದ ವಾತಾವರಣ ಆಷಾಢದ ಗಾಳಿ ಇರುತ್ತಲ್ವ ಸೊ ಹಾಗಾಗಿ ಪ್ರತಿ ಆಷಾಢ ಶುಕ್ರವಾರ ಅಥವಾ ಮಂಗಳವಾರ ಒಂಥರ ಮನೆ ಎನ್ವೈರ್ಮೆಂಟ್ ನಾವು ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡ್ತೀವಲ್ವ ಸೊ ಅದು ವಾತಾವರಣವೇ ಒಂಥರ ಚೆನ್ನಾಗಿರುತ್ತೆ ಆದರೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ನನಗೆ ಆ ಥರ ತುಂಬ ಇಷ್ಟ ಈ ಸೀಸನಲ್ಲಿ ಬೆಳಿ ಬೆಳಿಗ್ಗೆ ದೇವ್ರ ಪೂಜೆ ಎಲ್ಲ ಮಾಡಿದೆ ಏನಕ್ಕೆ ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ದೇವಿಗೆ ಪೂಜೆ ಆಗ್ತಿರುತ್ತೆ ಹಾಗೆ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾ ಇರ್ತಾರಲ್ವ ಸೊ ಹಾಗಾಗಿ ಒಂಥರ ಆ ಸೀಸನ್ ಅಂದ್ರೆ ಆ ಟೈಮಲ್ಲಿ ಆಷಾಢ ಮಾಸದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ದೇವಸ್ಥಾನಗಳು ಅದರಲ್ಲೂ ದೇವರ ಅಲಂಕಾರಗಳೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಕಡೆ ನಿಮ್ಮ ಬರ್ತಾರೆ ಈಗ ತಾನೇ ಜಸ್ಟ್ ಪೂಜೆ ಎಲ್ಲ ಮುಗಿತು ನಾನು ಇನ್ನೂ ಟಿಫನ್ ಮಾಡಿಲ್ಲ ಸೊ ಇವಾಗ ಟಿಫನ್ ಮಾಡ್ಕೊಬೇಕು ಟಿಫನ್ ಒಬ್ಬ ಚಿತ್ರಾನ್ನ ಮಾಡಿದ್ದೆ ಆಗಲೇ ಟೈಮ್ ಆಗಿದೆ ಎಷ್ಟು ಟೆನ್ ಓ ಕ್ಲಾಕ್ ಆಗಿದೆ ಹಾಗೆ ಸ್ವಲ್ಪ ಬಿಸಿ ಮಾಡೋಣ ಅಂತ ಇಟ್ಟಿದ್ದೀನಿ ಏನಂತ ಹೇಳಿದ್ರೆ ಇವಾಗ ತಣ್ಣಗಾಕ್ಬಿಟ್ರೆ ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ಬೇಗ ತಣ್ಣಗೆ ತಣ್ಣಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಡೋಣ ಅಂತ ಇಟ್ಟಿದ್ದೀನಿ ಹಾಗೆ ನಾಳೆ ಟಿಫನ್ ಇವಾಗಲೇ ರೆಡಿ ಮಾಡಿಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಮತ್ತೆ ಇಡ್ಲಿ ಸಾಂಬಾರು ಮಾಡೋಣ ಅಂತ ಕೇಳ್ತಾನೆ ಇರ್ತಾ ಇದ್ರು ಚಿಂಟು ಇಡ್ಲಿ ಸಾಂಬಾರ್ ಮಾಡ ಮಮ್ಮಿ ಅಂತ ನಾನು ತುಂಬಾ ದಿನ ಆಗೋಗಿತ್ತು ಇಡ್ಲಿ ಮತ್ತೆ ಸಾಂಬಾರ್ ಮಾಡಿ ಹಂಗಾಗಿ ಇವತ್ತು ಇಡ್ಲಿ ನೆನೆಸಲ್ಲ ನಾಳೆ ಟಿಫನ್ಗೆ ಇಡ್ಲಿ ರೆಡಿ ಆಗುತ್ತೆ ಅಂತ ಇಡ್ಲಿ ಮತ್ತೆ ದೋಸೆ ಏನಾದ್ರು ಮಾಡಿದಾಗ ನಮಗ್ ಟೆನ್ಶನ್ ಇರಲ್ಲ ಏನಕ್ಕಂದ್ರೆ ನಮ್ಗೆ ಮುಂಚೆನೆ ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ ನಾಳೆ ಇಡ್ಲಿ ರೆಡಿ ಆಗ್ತಿದೆ ಅಂತ ಅಂದ್ಬಿಟ್ಟು ತಿಂಡಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ನಮ್ಗೆ ಯೋಚನೆ ಇರುತ್ತೆ ಆದಷ್ಟು ನಾವ್ ಇನ್ನೊಂದ್ ದಿನನೇ ಪ್ಲಾನ್ ಮಾಡಿಕೊಂಡು ಒಳ್ಳೇದು ಆದಷ್ಟು ಪ್ಲಾನ್ ಇನ್ ಟ್ರೈ ಮಾಡ್ತೀನಿ ಚಿಟ್ಟು ಬೆಳಿಗ್ಗೆ ಬೇಗನೆ ರೆಡಿ ಮಾಡ್ಕೊಳ್ಬೇಕು ಹಾಗೆ ದೇವ್ರ ಸಾಂಗ್ ಹಾಕೊಂಡು ಊಟ ಮಾಡ್ತಾ ಇದೀನಿ ಆಷಾಢ ಶುಕ್ರವಾರ ಬಟ್ ಗಾಳಿ ಅಂತೂ ಇದೆ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಈ ಟೈಮ್ ಅಲ್ಲಿ ಯಾವಾಗಲೂ ಈ ಟೈಮ್ ಬಂತು ಅಂದ್ರೆ ಬೇಗ ಹುಷಾರ್ ತಪ್ಪಿಡ್ತೀನಿ ಈ ಗಾಳಿ ಆಗೋದೇ ಇಲ್ಲ ಅಷ್ಟು ಅಂದರೆ ಮಾರ್ನಿಂಗ್ ಟೈಮು ಅಷ್ಟೇ ಒಂದೊಂದ್ಸಲ ಬೆಳೆ ಬೇಗ ಹೋಗಿ ಬಾಕ್ಲು ತೊಳೆಯೋದಿಲ್ಲ ಚ ಗಾಳಿ ಅಂತ ಅಂದ್ಬಿಟ್ಟು ಆಗೋದಿಲ್ಲ ಬೇಗ ಹುಷಾರ್ ತಪ್ಪಿಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಮಾರ್ನಿಂಗ್ ಪೂಜೆ ಎಲ್ಲ ಆದಮೇಲೆ ನಾನು ಬ್ಲಾಕ್ನ ಕಂಟಿನ್ಯೂ ಮಾಡಲಿಲ್ಲ ಬಟ್ ಇವಾಗ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆಗಲೇ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಟೀ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ಜೊತೆಗೆ ಡಿಸ್ಪ್ಲೇ ಇರುತ್ತೆ ಸ್ವಲ್ಪ ಲೇಟಾಗಿ ಬಂದರು ಇಲ್ಲ ಹೊರಗಡೆ ಹೋಗಿದ್ರು ಹಾಗಾಗಿ ಸ್ವಲ್ಪ ಲೇಟಾಗಿ ಟೀ ಮಾಡಿದ್ದೀನಿ ಇವಾಗ ತಾನೇ ಟೀ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಟೀ ರೆಡಿ ಆಗ್ತಾ ಇದೆ ಸೊ ಟೀ ಕುಡಿದ್ಬಿಟ್ಟು ಬೇರೆ ಕೆಲಸಗಳು ಮಾಡಬೇಕು ಹಾಗೆ ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆಲ್ಲ ರುಬ್ಬಿಟ್ಟಿದಾಗಿದೆ ಜೊತೆಗೆ ಇಡ್ಲಿ ಸಾಂಬಾರ್ ಸ್ವಲ್ಪ ನಾನು ರೆಡಿ ಮಾಡ್ಕೋಬೇಕು ಈಗ್ಲೆ ಇಡ್ಲಿ ಸಾಂಬಾರ್ ಪೌಡರ್ನ ನಾನು ಇವಾಗ್ಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಮಾರ್ನಿಂಗ್ ಟೈಮ್ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಡ್ಲಿ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಚಿಂಟು ಬೇಗನೆ ಟಿಫನ್ ಸೆವೆನ್ ಓ ಕ್ಲಾಕ್ ಅಷ್ಟೊಂದು ರೆಡಿ ಇರಬೇಕು ಸೊ ಹಾಗಾಗಿ ಈಗಲೇ ಪೌಡರ್ ಮಾಡಿ ಇಟ್ಕೊಳ್ತೀನಿ ಇವಾಗ ನೈಟ್ ಊಟಕ್ಕೆ ಫ್ರೆಂಡ್ಸ್ ಚಪಾತಿ ಮಾಡೋಣ ಅನ್ಕೊಂಡಿದೀನಿ ಸೊ ಚಪಾತಿ ಹಿಟ್ಟು ಕೂಡ ನಾನು ಇನ್ನ ಕಲಸಿ ಸ್ವಲ್ಪ ಟೀ ಎಲ್ಲ ಕುಡ್ಬಿಟ್ಟು ಬೇಗನೆ ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ ್ರಿ ಹಾಗೇ ಇವ್ರು ಚಿಂಟು ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಚಿಂಟು ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅವಳು ಹಂಗೆ ಟ್ಯೂಷನ್ ಮುಗಿಸ್ಕೊಂಡು ಬರ್ತಾಳೆ ಕಾಲೇಜಿಂದ ಟ್ಯೂಷನ್ಗೆ ಹೋಗಿದ್ದು ಸೊ ಹಾಗಾಗಿ ಟೈಮ್ ಆಗಿದೆ ಅಲ್ಲೇ ಬರ್ತಾ ನೀರು ತೊಗೊಂಡು ಬರ್ತೀನಿ ಕ್ಯಾನ್ ಕೊಡಮ್ಮ ಅದು ಫೈವ್ ರುಪೀಸ್ ಕಾಯಿನ್ ಅಂತ ಅಂದ್ಬಿಟ್ಟು ಕಾಯಿನ್ ಕೊಡೋ ಅಂದ್ಬಿಟ್ಟು ಇಸ್ಕೊಂಡಿದ್ದಾರೆ ನಾನು ಬೇಗ ಕರ್ಕೊಂಡು ಬಂದುಬಿಡಿ ಒಳಗೆ ಬಿಟ್ಟಿರುತ್ತೆ ಐದು ನಿಮಿಷ ಬೇಗನೆ ಹೋಗಿ ಅಂತ ಹೇಳ್ತಿದ್ದೀನಿ ಸೊ ಹಾಗಾಗಿ ಅವ್ರು ಕೂಡ ಟೀ ಕುಡಿದ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಇದ್ದಾರೆ ಹಾಗೆ ಫ್ರೆಂಡ್ಸ್ ನೈಟ್ ಊಟಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಇಟ್ ಕಲಿಸೋದ್ ಕಲ್ಸ್ಕೊಳ್ತಾ ಇದ್ದೀನಿ ಸೊ ಕಲಸಿಟ್ಬಿಡೋಣ ಅಂತ ಹೇಳಿ ಹಾಗೆ ಹೇಳಿದೆ ನಾನು ಇಡ್ಲಿ ಸಾಂಬಾರ್ಗೆ ಈಗಲೇ ಪೌಡ್ರ್ ಮಾಡಿಟ್ಕೊಳ್ತೀನಿ ಅಂತ ಬಟ್ ಏನಂತ ಹೇಳಿದರೆ ಪೌಡ್ರು ಆಗಲೇ ಇಲ್ಲ ನನಗೆ ಚಿಕನ್ ತೊಗೊಂಡು ಬಂದರೆ ಸೊ ಅದು ಗ್ರೇವಿ ಎಲ್ಲ ಮಾಡೋದಿತ್ತು ಹಂಗೆ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಹೋಗ್ಬಿಡು ಮಾದರಿ ಸ್ವಲ್ಪ ಬೇಗನೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಕೊನೆಗೂ ನಾನು ಅದು ಇಡ್ಲಿ ಸಾಂಬಾರ್ದು ಪೌಡ್ರೇಡಿಗೆ ಮಾಡ್ಕೊಳಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಅಲ್ಲೇ ಮಾಡಿಕೊಂಡು ಓ ಇಡ್ಲಿನ ಅಂತ ಹೇಳಿ ಖಂಡಿತವಾಗಿ ನಾನು ಮಾರ್ನಿಂಗ್ ಮಾಡ್ತೀನಲ್ವಾ ಅವಾಗ ಅದನ್ನು ಶೇರ್ ಮಾಡಿಕೊಡ್ತೀನಿ ನಿಮ್ಮ ಜೊತೆ ಹಾಗೆ ಪಪ್ಪಾಯ ಕೂಡ ತೊಗೊಂಡು ಬಂದಿದ್ದಾರೆ ಇವಾಗಂತೂ ಫ್ರೆಂಡ್ಸ್ ಡೆಂಗ್ಯೂ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಅದರಲ್ಲೂ ನನಗೆ ಲಾಸ್ಟ್ ಟೈಮ್ ಎರಡು ವರ್ಷ ಆಗಿತ್ತದು ಅದು ಕರೆಕ್ಟಾಗಿ ಈ ಸೀಸನಲ್ಲ ಫ್ರೆಂಡ್ಸ್ ಆಗೋದು ನನಗೆ ವರ್ಮಾಲಕ್ಷ್ಮಿ ಹಬ್ಬ ಸೀಸನ್ ಏನು ಬರ್ತದೆ ಈ ಆಷಾಢದಲ್ಲಿ ಹುಷಾರ್ ತಪ್ಪಿದ್ದೆ ಎರಡು ಸಲ ಸೊ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಪಪ್ಪಾಯ ಹಾಗೆ ಕಿವಿ ಫ್ರೂಟು ಅದೆಲ್ಲ ಸ್ವಲ್ಪ ಜಾಸ್ತಿ ತಿಮ್ಮೆ ನನಗಂತೂ ಭಯನೇ ಆಗ್ತಿರುತ್ತೆ ಏನಕ್ಕೆಂದ್ರೆ ಕೊರೋನಾ ಟೈಮ್ ಬಂದಿತ್ತಲ್ಲ ಆ ಟೈಮಲ್ಲಂತೂ ನಾನು ಡೆಂಗ್ಯೂ ಆಗಿತ್ತು ಕರೆಕ್ಟಾಗಿ ಕೊರೋನಾ ಬೇರೆ ಅದೇ ಸಮಯದಲ್ಲಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದ್ದೆ ಆಮೇಲೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದು ಅವರು ಐಸೋಲೇಷನಲ್ಲಿ ಇಟ್ಟಿದ್ರು ನನಗೆ ಒನ್ ಡೇ ಫುಲ್ಲು ಏನಕ್ಕೆಂದರೆ ನೀವೇನೇ ರಿಪೋರ್ಟ್ ಮಾಡಿಸಿದ್ರು ನೀವು ಚೆಕ್ ಮಾಡಿಸಿ ರಿಪೋರ್ಟ್ ಬಂದಿದ್ದರೂ ನಾವು ಅದು ಕನ್ಸಿಡರ್ ಮಾಡಲ್ಲ ಮತ್ತೆ ನಾವು ಮಾಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಅವರು ಮತ್ತೆ ಮಾಡಿಸಿದ್ದು ಬಟ್ ಆಮೇಲೆ ನೆಗೆಟಿವ್ ಬಂದಮೇಲೆ ನನಗೆ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿ ಆಮೇಲೆ ಡೆಂಗ್ಯೂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಸೊ ಆ ಟೈಮಲ್ಲೆಲ್ಲ ಪ್ಲೇಟ್ಲೆಟ್ ಕೌನ್ಸ್ ಎಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿತ್ತು ಅದಲ್ದೇ ಅದಕ್ಕೂ ಅದಕ್ಕಿಂತ ಮುಂಚೆ ಟು ಅದ್ರ ಆಗೋದು ಟೂ ಇಯರ್ಸ್ಗಿಂತ ಮುಂಚೆ ಒಂದು ಸಲ ಇದೇ ರೀತಿಯಾಗಿ ಒನ್ ವೀಕ್ ಹಾಸ್ಪಿಟಲಲ್ಲೆಲ್ಲ ಅಡ್ಮಿಟ್ ಆಗಿದೆ ಸೊ ನಂಗೆ ಹಂಗಾಗಿ ಈ ಸೀಸನ್ ಅಂದರೆ ನನಗೆ ಭಯ ಆಗ್ತಿರುತ್ತೆ ಏನಪ್ಪ ಮತ್ತೆ ಹುಷಾರು ತಪ್ಪಿಟ್ರೆ ಏನು ಅಂತ ನನಗೆ ಮದ್ವೆಗೆ ಹೋಗಿ ಬಂದು ಸ್ವಲ್ಪ ಹುಷಾರು ತಪ್ಪಿದೆ ಅಂತ ಹೇಳ್ತಾ ಇಲ್ವಾ ಅದಾದಮೇಲೂ ಸ್ವಲ್ಪ ಭಯ ಇನ್ನ ಕಾಡ್ತಾನೆ ಇದು ಬೇಗ ಹುಷಾರಾದರೆ ಸಾಕಪ್ಪ ಅಂತ ಸೊ ಹಂಗಾಗಿ ತಕ್ಷಣ ಹೋಗಿ ಹುಷಾರ ಡಾಕ್ಟ್ರು ತೋರಿಸ್ಕೊಂಡು ಬಂದುಬಿಡ್ತೀನಿ ಬೇಗ ಹುಷಾರಾಗಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ಈ ಟೈಮ್ ಬತ್ತು ಅಂದರೆ ಸ್ವಲ್ಪ ನನಗೆ ಹೆಲ್ತಿದು ಭಯನೇ ಆಗ್ಬಿಡುತ್ತೆ ಎಲ್ಲಿ ಫೀವರ್ ಬಂದರೆ ಈ ಥರ ಎಲ್ಲ ಆಗ್ಬಿಡುತ್ತೋ ಅಂತ ಅದಷ್ಟೇ ಅಲ್ಲದೆ ಲಾಸ್ಟ್ ಇಯರು ಚಿಂಟು ಜೀವು ಇಬ್ರಿಗೂ ಆಗ್ಬಿಟ್ಟಿತ್ತು ಮಂತ್ರಾಲಯ ಹೋಗಿದ್ವಿ ಸೊ ಅಲ್ಲಿಂದ ಬಂದಾಗ ಆ ಟೈಮಲ್ಲೂ ಇಬ್ರಿಗೂ ಸೇಮ್ ಡೆಂಗ್ಯೂ ಆಗಿತ್ತು ಸೊ ಹಂಗಾಗಿ ಸ್ವಲ್ಪ ಡೆಂಗ್ಯೂ ಅಂದರೆ ಭಯನೇ ಆಗುತ್ತೆ ನನಗಂತೂ ಆ ಟೈಮಲ್ಲಂತೂ ನಮ್ಮ ಮನೆಯವ್ರು ನಮ್ಮ ಯಜಮಾನ್ರು ಫುಲ್ಲು ಕಣ್ಣಲ್ಲಿ ನೀರೇ ಹಾಕ್ಬಿಟ್ಟಿದ್ದಾರೆ ಐಸೋಲೇಷನಲ್ಲಿಟ್ಟು ನೋಡೋಕ್ಕೂ ಬಿಡ್ತಿರಲಿಲ್ಲ ಹೇಳಿದ್ನಲ್ಲ ನಿಮಗೆ ಕೊರೋನಾ ಟೈಮಲ್ಲೇ ಡೆಂಗ್ಯೂ ಆಗಿತ್ತು ಅಂತ ಅಷ್ಟು ಅವರತ್ತು ಹೊರಗಡೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದಾರೆ ಬಿಡ್ತಾನೂ ಇಲ್ಲ ಏನು ಮಾಡೋದು ಅಂತ ಎಲ್ಲ ಸೊ ಎಷ್ಟು ಅಷ್ಟು ತಲೆ ಸುತ್ತಿರುತ್ತೆ ಆಗ್ತಿರೋದಿಲ್ಲ ಪ್ಲೇಟ್ಲೆಟ್ ಕೌಂಟ್ಸ್ ಕಡಿಮೆ ಇರೋದ್ರಿಂದ ಇವಾಗಲೂ ನೆನ್ಸ್ಕೊಂಡ್ರೆ ನನಗೆ ತುಂಬ ಭಯನೇ ಆಗ ಭಯ ಕಾಡುತ್ತೆ ಇವಾಗಲೂ ಅದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಮುಂಚೆಯೇ ಪಪಾಯ ಮತ್ತು ಕಿವಿ ಫ್ರೂಟ್ ಎಲ್ಲ ತರ್ತಿದ್ದಾರೆ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಏನಂತ ಹೇಳಿದ್ರೆ ಇವಾಗ ಚಿಕನ್ನ ನಾನು ಚಪಾತಿಟ್ಟು ಆಲ್ರೆಡಿ ಕಳ್ಸಿದ್ದಾಗಿದೆ ಚಿಕನ್ಗೆ ಅರಿಶಿನ ಉಪ್ಪು ಸ್ವಲ್ಪ ಕಸೂರಿ ಮೆಟ್ಟೆ ಎಲ್ಲ ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆ ಹಾಗೆ ಚಪಾತಿ ಇಟ್ಟು ನೋಡಿ ಕಲಿಸಿ ರೆಡಿ ಆಗಿದೆ ಸ್ವಲ್ಪ ಸ್ಮೂತ್ ಆಗುತ್ತೆ ಬೇಗನೆ ಕಲಸಿಟ್ರೆ ಅಂತ ಅಂದ್ಬಿಟ್ಟು ಹಾಗೆ ರುಬ್ಬಿರ್ತಕ್ಕಂಥ ಮಸಾಲೆ ಕೂಡ ಹಾಕಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅಷ್ಟು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಚಪಾತಿ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಬೇಯಿಸಿಬಿಟ್ಟೆಲ್ಲ ಹಾಟ್ ಬಾಕ್ಸ್ಗೆ ಇಟ್ಬಿಡ್ತೀನಿ ಅಷ್ಟರಲ್ಲಿ ಚಿಂಟು ಮತ್ತು ಅವರಪ್ಪ ಹೊರಗಡೆ ಹೋಗಿದರೆ ಅವ್ರು ಕೂಡ ಬರ್ತಾರೆ ಚಿಂಟುನು ಬೇಗ ಹೊಟ್ಟೆ ಹಸಿ ಅಂತಿರ್ತಾಳೆ ಲೇಟಾಗಿ ಬರ್ತಾಳಲ್ವ ಅವಳು ಟ್ಯೂಷನ್ನಿಂದ ಎಲ್ಲ ಬರೋದು ಬಿಡುತ್ತೆ ಸೊ ಹಾಗಾಗಿ ಹೊಟ್ಟೆ ಹಸಿ ಅಂತಿರ್ತಾಳೆ ಬಂದ ತಕ್ಷಣ ಅವ್ಳು ಊಟ ರೆಡಿ ಇದ್ದು ಬಿಡಬೇಕು ಸೊ ಹಾಗಾಗಿ ಬೇಗ ಹಾಟ್ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ ಇವಾಗ ಚಪಾತಿ ಎಲ್ಲ ಆಲ್ಮೋಸ್ಟ್ ಬೇಯಿಸಿದಾಗಿದೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಎರಡು ಇದೆ ಹಾಗೆ ಚಪಾತಿ ಇನ್ನೊಂದು ಎರಡು ಮೂರು ಇರೋದನ್ನು ಬೇಯಿಸ್ಬಿಟ್ಟು ಆಟ್ಪಾಕ್ಸೆಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಊಟ ಹಾಕ್ಕೊಟ್ಬಿಡ್ತೀನಿ ಬಂದರು ಅಂತ ಅನಿಸುತ್ತೆ ಸೊ ಇವಾಗ ಅವ್ರಿಗೂ ಸ್ವಲ್ಪ ಫ್ರೆಶ್ ಆಗಿ ಅಂತ ಹೇಳ್ತಿದ್ದೀನಿ ಫ್ರೆಶ್ ಆಗಿಬಿಟ್ಟು ಊಟ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಅವರಿಗೆ ಊಟ ಹಾಕ್ಕೊಟ್ಬಿಟ್ಟು ನಾನು ನಿಮಗೆ ಇಡ್ಲಿ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ನಾನು ಮಾರ್ನಿಂಗ್ ಮಾಡಿರೋದೇ ಇದೇ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಬಟ್ ಏನಂತ ಹೇಳಿದ್ರೆ ಅರಿ ಬರೀಲಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನನಗೆ ಆಗುತ್ತೆ ಅದನ್ನು ಹಾಗೆ ಜಸ್ಟ್ ರಫಾಗಿ ಹಾಗೆ ತೋರ್ಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಈ ರೆಸಿಪಿ ಕೂಡ ಲಾಸ್ಟ್ ಶೇರ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ನಿಮಗೆ ಅಂದರೆ ತುಂಬ ದಿನ ಆಗೋಯ್ತಲ್ವಾ ಹಾಗೆ ಇದನ್ನು ರಫ್ ರಫಾಗಿ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಮೊದಲಿಗೆ ನಾನು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಟೇಬಲಷ್ಟು ಎಣ್ಣೆ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸೊ ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರಕ್ಕೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಮೂರು ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಸೇಮ್ ನಮಗೆ ಓಟೆಲಲ್ಲಿ ಯಾವ ರೀತಿ ಸಿಗುತ್ತೆ ಇಡ್ಲಿ ಸಾಂಬಾರು ಆ ಥರನೇ ಚೆನ್ನಾಗಿರುತ್ತೆ ಚಿಂಟೋಗಿ ಸಖತ್ ಇಷ್ಟ ಆಗುತ್ತೆ ಈ ರೀತಿ ಮಾಡೋದು ಅವಳಿಗೆ ಗೊಜ್ಜೆಲ್ಲ ಮಾಡೋದ್ಕಿನ್ನ ತರಕಾರಿ ಗೊಜ್ಜು ಮಾಡೋದ್ಕಿನ್ನ ಈ ರೀತಿ ಮಾಡಿದರೆ ಇಡ್ಲಿ ಸಖತ್ ಇಷ್ಟಪಟ್ಟು ತಿಂತಾಳೆ ಸೊ ಅದಲ್ಲದೆ ನಾನು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಎರಡು ಮೂರು ಪೀಸ್ ಚಕ್ಕೆ ಸ್ವಲ್ಪ ಮೆಂತ್ಯ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕೂಡ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಲ್ವ ಫ್ರೈ ಮಾಡ್ತಾನೆ ಇದಕ್ಕೇ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಏನು ಚಕ್ಕೆ ಸಾಸಿವೆ ಮೆಂತ್ಯ ಜೀರಿಗೆ ಏನಿದೆ ಅದು ಕೂಡ ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಸ್ವಲ್ಪ ಕಾಡೆಲ್ಲ ಏನಿದೆ ಅದೆಲ್ಲ ಸ್ವಲ್ಪ ಕೆಂಪುಗೆ ಫ್ರೈ ಆಗಬೇಕು ಆವಾಗ ತುಂಬ ಚೆನ್ನಾಗಿ ಪೌಡ್ರ್ ಕೂಡ ಆಗುತ್ತೆ ಟೇಸ್ಟ್ ಕೂಡ ಸಿಗುತ್ತೆ ನಾನು ಇವಾಗ ಏನಂತ ಹೇಳಿದ್ರೆ ರಾತ್ರಿ ಟೈಮ್ ಮಾಡಿಟ್ಕೊಂಡಿದ್ರೆ ನಾನು ಫುಲ್ ಮಿಕ್ಸಿಯಲ್ಲಿ ಸ್ವಲ್ಪ ಆಯಿಲ್ ಆಯಿಲ್ ಹಾಕೋದಿಲ್ಲ ನಾವು ಮುಂಚೆನೇ ಪೌಡ್ರ್ ಮಾಡಿ ಇಟ್ಕೋಬೇಕು ಅಂತ ಅಂದರೆ ಹಾಗೆ ಫ್ರೈ ಮಾಡ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೆ ಇವಾಗ ಕಾಳೆಲ್ಲ ಫುಲ್ಲು ಕಲರೆಲ್ಲ ಚೇಂಜ್ ಆದಮೇಲೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾನ ನಾನು ಸೇರಿಸ್ತಾ ಇದ್ದೀನಿ ಧನಿಯಾ ಹಾಕಿದ ಮೇಲೆ ಜಾಸ್ತಿ ಉರಿಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕಷ್ಟೆ ಹಾಗಾಗಿ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಬಟ್ ನಾನು ಎಲ್ಲ ಜೊತೆಗೆ ಹಾಕೋತಿರೋದ್ರಿಂದ ಫುಲ್ ನುಣ್ಣಗೇನು ಪುಡಿ ಮಾಡ್ಕೊಂಡಿಲ್ಲ ಬಟ್ ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳೋದಾದರೆ ತುಂಬ ಸಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸ್ವಲ್ಪ ರಫ್ ಆಗಿ ಪುಡಿ ಮಾಡಿಕೊಂಡ್ಮೇಲೆ ನಾನು ಅದಕ್ಕೆ ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರ ಹುಣಸೆಹಣ್ಣು ಕೂಡ ನೆನೆಸಿದೆ ಅದನ್ನು ಕೂಡ ಜೊತೆಗೆ ಹಾಕಿ ಇವಾಗ ಸಣ್ಣ ರುಬ್ಕೊಳ್ತೀನಿ ನಾವು ಮುಂಚೆ ಪೌಡ್ರು ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಟೈಮಲ್ಲಿ ಆಗೋ ಜಸ್ಟ್ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು ಅಷ್ಟೇ ಈ ರೀತಿ ಏನು ಪೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ತಕ್ಷಣ ತೆಂಗಿನಕಾಯಿ ಜೊತೆಗೆ ರುಬ್ಕೊಳ್ಬೋದು ಆಲ್ರೆಡಿ ನಾನು ಬೇಳೆ ಎಲ್ಲ ಕೂಗ್ಸಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಬೇಳೆ ಬೆಂದಿದೆ ಬೇಳೆ ಒಂದೆರಡು ಟೇ ಎಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದೆರಡು ವಿಷಲ್ ಓಡಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಬಿರೋ ಮಸಾಲೆ ಏನಿದೆ ತೆಂಗಿನಕಾಯಿ ಮತ್ತು ಅದು ಇಡ್ಲಿ ಸಾಂಬಾರ್ ಪೌಡರ್ದೆಲ್ಲ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಹಾಗೆ ಒಂದು ಮೂರು ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿಬಿಟ್ಟು ಅದು ಖಾರ ಹಾಕ್ತೀವಲ್ವ ಆವಾಗಲೇ ಟೊಮ್ಯಾಟೊ ಕೂಡ ಹಾಕಲಿ ಬೇಯಲಿಕ್ಕೆ ಹಾಕಿದ್ದೀನಿ ಹಾಗೆ ಜೊತೆಗೆ ಪಕ್ಕದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಹಾಕಿ ಈರುಳ್ಳಿನ ಜೊತೆಗೆ ಹಾಕ್ಬಿಟ್ಟು ಹೆಚ್ಚಿಟ್ಟಿರ್ತಕ್ಕಂಥ ಒಂದು ಮೂರು ಈರುಳ್ಳಿನ ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರ್ಗೆ ಹಾಕಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋದು ಈ ರೀತಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರ್ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್